ಹಾಕಿ ಹಾಕಿ ಈ ಆಟ ಹಾಕಿ ಆಟ ಈ ಆಟದಲ್ಲಿ ಎರಡು ತಂಡಗಳಿದ್ದು ಪ್ರತಿಯೊಂದು ತಂಡದಲ್ಲಿ ಹನ್ನೊಂದು ಆಟಗಾರರು ಇರುತ್ತಾರೆ ಈ ಹಾಕಿ ತಂಡದಲ್ಲಿ ಎರಡು ಟೀಮ್ ಇರ್ತದೆ ಮೋಸ್ಟ್ಲಿ ಎಲ್ಲ ಆಟದಲ್ಲಿ ಎರಡು ಟೀಮ್ ಇದ್ದೇ ಇರ್ತದೆ ಅಲ್ವಾ ಅದರಲ್ಲಿ ಹನ್ನೊಂದು ಜನ ಇರ್ತಾರೆ ಪ್ರತಿಯೊಂದು ಟೀಮಿನಲ್ಲಿ ಹನ್ನೊಂದು ಜನ ಇರ್ತಾರೆ ಹಾಕಿ ಆಟದಲ್ಲಿ ಹಾಕಿ ಸ್ಟಿಕ್ ಮತ್ತು ಚೆಂಡು ಮಹತ್ವದಾಗಿದೆ ಹಾಕಿ ಸ್ಟಿಕ್ ಅಂದರೆ ಆಗ ನಾನು ಹೇಳಿದೆ ಅಲ್ಲ ನಿಮಗೆ ಮುದುಕರು ನೋಡಿ ಇಂಥದ್ದು ರೀತಿ ಹಿಡ್ಕೊಂಡು ತಿಳ್ತಿದ್ದೆವು ಅಂಥದ್ದು ಇದು ಹಾಕಿ ಸ್ಟಿಕ್ ಹೇಳ್ತಾರೆ ಇದಕ್ಕೆ ಮತ್ತು ಚೆಂಡು ಇದು ಇಂಪಾರ್ಟೆಂಟ್ ಆಗಿದೆ ಎರಡು ಮಹತ್ವದ ವಿಷಯ ಆಡಲಿಕ್ಕೆ ಈ ಆಟದಲ್ಲಿ ಪ್ರತಿಯೊಬ್ಬ ಆಟಗಾರನ ಕೈಯಲ್ಲಿ ಒಂದು ಹಾಕಿ ಸ್ಟಿಕ್ ಇರುತ್ತದೆ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಹಾಕಿ ಸ್ಟಿಕ್ ಬೇಕು ಹಾಕಿ ಸ್ಟಿಕ್ದ ಸಹಾಯದಿಂದ ಚೆಂಡನ್ನು ಗೋಲಿನೊಳಗೆ ಹಾಕುತ್ತಾರೆ ಒಂದು ಗೋಲ್ ಇರ್ತದೆ ಆ ಗೋಲಿನಲ್ಲಿ ಇಲ್ಲಿ ತೋರಿಸಿದಾರಾ ಇಲ್ಲ ಗೊತ್ತಿಲ್ಲ ಗೋಲು ಬಹುಶಃ ಇದೇ ಗೋಲಿರ್ಬೋದು ಅದರಲ್ಲಿ ಹಾಕಬೇಕು ಅದನ್ನು ಆ ಸ್ಟಿಕ್ಕಿನಿಂದ ಓಡಿಸಿ 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 ಅದರಲ್ಲೇ ಹಾಕಬೇಕು ನೀವು ಫಿಲ್ಮಲ್ಲೆಲ್ಲ ನೋ ನೋಡಿದ್ದೀರಿ ಯಾವ ತಂಡದವರು ಹೆಚ್ಚು ಗೋಲಗಳನ್ನು ಹಾಕುತ್ತಾರೆಯೋ ಅವರು ವಿಜಯಶಾಲಿ ಆಗುವರು ಯಾರ ಟೀಮಿನವರು ಈ ಗೋಲಿನೊಳಗೆ ಹೆಚ್ಚು ಚೆಂಡು ಹಾಕ್ತಾರಾ ಅವರು ವಿಜಯಶಾಲೆಗಳು ಕೌಂಟ್ ಮಾಡ್ತಾರೆ ರೆಫ್ರಿ ಇರ್ತಾನೆ ಅವನು ಕೌಂಟ್ ಮಾಡ್ತಾನೆ ಈಗ ನೋಡಿ ಎರಡು ಟೀಮಿನಲ್ಲಿ ಒಬ್ಬ ಟೀಮಿನವರಿಗೆ ವೈಟ್ ಶರ್ಟು ಒಬ್ಬರಿನವರಿಗೆ ರೆಡ್ ಶರ್ಟ್ ಕೊಟ್ಟಿದ್ದಾರೆ ರೆಡ್ ಶರ್ಟಿನವರು ಇಪ್ಪತ್ತು ಗೋ ಸರ್ತಿ ಗೋ ಗೋಲದಲ್ಲಿ ಹಾಕಿದ್ರ ಅಥವಾ ವೈಟ್ ಶರ್ಟ್ನವರು ಇಪ್ಪತ್ತಕ್ಕಿಂತ ಹೆಚ್ಚು ಹಾಕಿದ್ರ ಈಗ ವ ಕೆಂಪಿನ ಕೆಂಪು ಶರ್ಟ್ನವರು ಒಂದು ಇಪ್ಪತ್ತೈದು ಸಲ ಹಾಕಿದ್ರು ಅಂತ ಎಣಿಸುವ ಇವರು ಅದಕ್ಕಿಂತ ಹೆಚ್ಚು ಇಪ್ಪತ್ತೇಳು ಸಲ ಅಥವಾ ಮೂವತ್ತು ಸಲ ಹಾಕಿದ್ರು ಇವರು ವಿನ್ ಆದರು ಹೀಗೆ ಯಾರು ಹೆಚ್ಚು ಗೋಲುಗಳಿಗೆ ಹಾಕ್ತಾರೋ ಅವರು ವಿನ್ ಆಗ್ತಾರೆ ಈ ಆಟವನ್ನು ತಾಲೂಕು ಜಿಲ್ಲೆ ತಾಲೂಕು ಅಂದರೆ ನಾವು ಇರುವಂಥ ಏರಿಯಾದಲ್ಲಿ ಮತ್ತು ಜಿಲ್ಲೆ ರಾಜ್ಯ ಮಟ್ಟ ರಾಷ್ಟ್ರೀಯ ನ್ಯಾಷನಲ್ ಹಾಗೂ ಅಂತಾರಾಷ್ಟ್ರೀಯ ಹೊರಗಿನ ದೇಶದಲ್ಲಿ ಇಂಟರ್ನ್ಯಾಷನಲ್ಲಿ ಹೇಳ್ತಾರೆ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸುತ್ತಾರೆ ಕ್ರಿಕೆಟ್ ಹೇಗೆ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಇರ್ತದೆ ಲಂಡನ್ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಪಾಕಿಸ್ತಾನ ಹೀಗೆ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಈ ಆಟವನ್ನು ಆಡ್ತಾರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹಾಕಿ ವಿಶ್ವಕಪ್ ಪಂದ್ಯವನ್ನು ಆಯೋಜಿಸಲಾಗುತ್ತದೆ ವಿಶ್ವಕಪ್ ಗೊತ್ತು ನಿಮಗೆ ದೊಡ್ಡ ಕಪ್ ಇರ್ತದೆ ಇಂಟರ್ನ್ಯಾಷನಲ್ ಕಪ್ ಈ ಆಟದಲ್ಲಿ ಹಾಕಿಯ ಮಾಂತ್ರಿಕ ಎಂದು ಖ್ಯಾತರಾದ ಧ್ಯಾನಚಂದರಂತಹ ಆಟಗಾರರು ಪ್ರಸಿದ್ಧಿ ಪಡೆದಿದ್ದಾರೆ ನಮ್ಮ ದೇಶದಲ್ಲಿ ಧ್ಯಾನಚಂದ ಅವರು ಬಹಳ ಫೇಮಸ್ ಇದ್ರು ಹಾಕಿ ಆಟ ಆಡಲಿಕ್ಕೆ ಅವರನ್ನು ಏನಂತ ಹೇಳ್ತಿದ್ರು ಇಂಡಿಯಾದು ಹಾಕಿ ಮಾಂತ್ರಿಕ ಅಂತ ಹೇಳ್ತಿದ್ರು ಅವರು ಆಟ ಬಹಳ ಒಳ್ಳೆಯ ರೀತಿಯಲ್ಲಿ ಆಟ ಆಡಿ ದೇಶಕ್ಕೆ ಅವರು ನಮಗೆ ಬಹುಮಾನ ತಂದು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ದೇಶದ ಹೆಸರನ್ನು ಅವರು ಉತ್ತುಂಗದಲ್ಲಿ ಇಟ್ಟಿದ್ದಾರೆ ಹಾಕಿಯಲ್ಲಿ ಇದಕ್ಕಾಗಿ ಅವರನ್ನು ಹಾಕಿ ಮಾಂತ್ರಿಕ ಅಂತ ಕರೀತಿದ್ರು ನೋಡಿ ಒಳ್ಳೇದಿದೆ ಎಲ್ಲ ಆಟ ನೀವು ಮುಂದೆ ದೊಡ್ಡವರಾದ ಮೇಲೆ ನೀವು ಆಟ ಆಡ್ಬೋದು ಈ ಹಾಕಿ ಆಟವನ್ನು ಓಕೆ